ಬಿದ್ರಿಯ ಕಾರ್ಕಳ ರಸ್ತೆಯಲ್ಲಿರುವ ಸ್ವರಾಜ್ ಪೆಟ್ರೋಲ್ ಬಂಕ್ನಲ್ಲಿ ತಂಡವೊಂದು ದಾಂಧಲೆ ನಡೆಸಿದ ದೃಶ್ಯ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ದು ಪ್ರಕರಣಕ್ಕೆ ಸಂಬಂಧಿಸಿ ನಾಲ್ವರನ್ನು ಪೊಲೀಸರು ಬಂಧಿಸಿದ್ದಾರೆ ಕಂಚಿನಡ್ಕ ಹಾಗೂ ಕನ್ನಂಗಾರು ಪ್ರದೇಶದ ನಿವಾಸಿಗಳಾದ ಅಬ್ದುಲ್ ರಹೀಂ ಮೊಹಮ್ಮದ್ ಶಾನಿತ್ ಆಸಿರ್ ಕಂಚಿನಡ್ಕ ಮಸೂದ್ ಕನ್ನಂಗಾರ್ ಸಿರಾಜ್ ಕಂಚಿನಡ್ಕ ಕಂಚಿನಡ್ಕದ ಅಬ್ದುಲ್ ರಹೀಂ ಅವರಿದ್ದ ತಂಟ ಪೆಟ್ರೋಲ್ ಬಂಕ್ಗೆ ಬಂದಿದ್ದು ಪೆಟ್ರೋಲ್ ತುಂಬಿಸಲು ಖಾಲಿ ಬಾಟಲಿ ಇಲ್ಲದ ವಿಷಯಕ್ಕೆ ಸಂಬಂಧಿಸಿ ಸಿಬ್ಬಂದಿ ನಿತೇಶ್ ಎಂಬವರ ಮೇಲೆ ಹಲ್ಲೆ ನಡೆಸಿದ್ದಲ್ಲದೆ ಮಹಿಳಾ ಕೆಲಸಗಾರರಿಗೂ ಬೈದು ಅಟ್ಟಾಡಿಸಿದೆ ನಂತರ ಕಚೇರಿಯ ಒಳಹೊಕ್ಕ ಆರೋಪಿಗಳು ಪುಂಡಾಟ ಮೆರೆದು ಕಾಯಿನ್ ಬಾಕ್ಸ್ ಅನ್ನು ಗಾಜಿಗೆ ಎಸೆದಿದ್ದು ಕಬ್ಬಿಣದ ಸ್ಟ್ಯಾಂಡ್ನಿಂದ ಕಚೇರಿಯ ಗಾಜು ಹೊಡೆದಿದ್ದಲ್ಲದೆ ಬೆದರಿಕೆ ಒಡ್ಡಿದ್ದಾರೆಂದು ದೂರಿನಲ್ಲಿ ತಿಳಿಸಲಾಗಿದೆ ಗಾಯಾಳು ನಿತೇಶ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪೊಲೀಸರು ತುರ್ತು ಕಾರ್ಯಾಚರಣೆ ನಡೆಸಿ ನಾಲ್ವರನ್ನು ಬಂಧಿಸಿದ್ದಾರೆ ಕಂಚಿನಡ್ಕದ ಆಸಿರ್ ಎಂಬಾತ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಸುರೇಶ್ ಶರ್ಮಾ ವಿಫೋರ್ ನ್ಯೂಸ್ ಪಡುಬಿದ್ರಿ